ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಕೂಡ ಸ್ವಾಗತ ಎಲ್ಲರಿಗೂ ಕೆ ಎಸ್ ಸಿ ಗೈಡ್ ಯೂಟ್ಯೂಬ್ ಚಾನಲ್ಗೆ. ನೋಡಿ ವೀಕ್ಷಕರೇ, ಅರಣ್ಯ ಇಲಾಖೆಯಿಂದ ಬಿಟ್ಟಿರುವಂತಹ ಅರಣ್ಯ ರಕ್ಷಕರ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಭಾಳಷ್ಟು ಜನ ಕೂಡ ಕ್ವಶನ್ಸ್ ಕೇಳ್ತಾ ಇದ್ರಿ. ಸರ್, ಯಾವಾಗ ಲಿಸ್ಟ್ ಬಿಡ್ತಾರೆ, ಯಾವಾಗ ಲಿಸ್ಟ್ ಬಿಡ್ತಾರೆ ಅಂತೇಳಿ ಭಾಳಷ್ಟು ಜನ ಕೂಡ ಮೆಸೇಜ್ ಮಾಡ್ತಾಯಿದ್ರಿ. ಸೊ ಆ ಲಿಸ್ಟು ಈಗ ಪ್ರಕಟವಾಗಿರುವಂಥದ್ದು ವೆಬ್ಸೈಟಲ್ಲಿ 1:20 ಲಿಸ್ಟು. ಯಾವ ಒಂದು ಸರ್ಕಲ್ ವೈಸ್ ಇದೆ, ಸರ್ಕಲ್ ವೈಸಲ್ಲಿ ಕಟ್ ಆಫ್ ಕೂಡ ನಾವು ನೋಡ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ ಮುಂದೆ ಏನು ಮಾಡಬೇಕು, ಸೆಲೆಕ್ಟ್ ಆಗಿರೋರು ಏನು ಮಾಡಬೇಕು, ಸೆಲೆಕ್ಟ್ ಆಗಿಲ್ಲದೆ ಇರೋರು ಏನು ಮಾಡಬೇಕು, ಪ್ಲಸ್ ಈ ಲಿಸ್ಟನ್ನು ಹೇಗೆ ನೋಡಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಲಾಸ್ಟ್ವರೆಗೂ ಈ ವಿಡಿಯೋ ನೋಡಿ ನಿಮಗೆ ಪೂರ್ತಿ ಮಾಹಿತಿ ಗೊತ್ತಾಗುತ್ತೆ. ಹಾಗೆ ನೀವು ನಮ್ಮ ಚಾನಲ್ ಹೊಸಬರಿಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಆನ್ ಮಾಡಿ, ಆಗ ನಾವು ಅಪ್ಲೋಡ್ ಮಾಡೋಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ನೋಡಿ, ಇದು ವೆಬ್ಸೈಟು, ನೀವು ಆಲ್ರೆಡಿ ಅಪ್ಲಿಕೇಶನ್ ಹಾಕ್ತಂಥ ವೆಬ್ಸೈಟೇ ಇದಾಗಿರುತ್ತೆ. ಸೊ ಇದರಲ್ಲಿ ನೀವು ಬಂದಾಗ ಸಡನ್ನಾಗಿ ನೀವು ಇಲ್ಲೊಂದು ಆಲ್ರೆಡಿ PDFನ್ನು ಬಿಟ್ಟಿರುವಂಥದ್ದು ಫಾರೆಸ್ಟ್ ಗಾರ್ಡ್ ರಿಕ್ವೈರ್ಮೆಂಟ್ ಸರ್ಕಲ್ ವೈಸ್ 1:20 ಲಿಸ್ಟ್ ಡ್ರಾಫ್ಟ್ ಎಲಿಜಿಬಿಲಿಟಿ ಲಿಸ್ಟ್ ಆ್ಯಂಡ್ ಪಬ್ಲಿಕೇಶನ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಇದರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಒಂದು PDF ಓಪನ್ ಆಗುತ್ತೆ. ಇದೇ PDF ಓಪನ್ ಆಗುತ್ತೆ. ಈ PDFನ್ನು ನೀವು ಜಸ್ಟ್ ಇದು ಮಾಡಬೇಕಾಗಿತ್ತು. ನೋಡಿದ ತಕ್ಷಣ ನಿಮಗೆ ಇದರಲ್ಲಿ ಕೊಟ್ಟಿದ್ದಾರೆ ಮುಂದೆ ಏನು ಮಾಡಬೇಕು ಅಂತ ಹೇಳಿ ನಾವು ಕೂಡ ಕೊಟ್ಟಿದ್ದಾರೆ. ಸೊ ಮೊದಲನೇದಾಗಿ ನೀವು ನೋಡೋದಾದರೆ ಹೇಗೆ ನೋಡ್ಕೋಬೇಕು ಅಂತಂದರೆ, ನೀವು ಇಲ್ಲಿ ಸರ್ಚ್ ಇರುತ್ತೆ, ಸರ್ಚ್ ಬಾಕ್ಸಲ್ಲಿ ಸರ್ಚ್ ಕೂಡ ಮಾಡ್ಬೋದು. ಅದು ನಿಮ್ಮ ಹೆಸರು ಅಥವಾ ನಿಮ್ಮ ಅಪ್ಲಿಕೇಶನ್ ನಂಬರನ್ನು ಹಾಕಿ ಸರ್ಚ್ ಮಾಡಿದರೆ ನಿಮಗೆ ಸಿಗುತ್ತೆ. ಪ್ಲಸ್ ಇದರಲ್ಲಿ ನಾವು ನೋಡೋದ್ರೆ ನೋಡಿ, ಸರ್ಕಲ್ ವೈಸು ಫಸ್ಟ್ನೇದಾಗಿ ನಾವು ನೋಡೋದ್ರೆ ಬೆಂಗಳೂರು ಸರ್ಕಲ್ದು ಕೊಟ್ಟಿದ್ದಾರೆ. ಸೊ ಅದಾದ ನಂತರ ಇದು 124 ಪೇಜಸ್ ಇದೆ PDFು. ಇದರಲ್ಲಿ ನಿಮ್ಮ ಒಂದು ಹೆಸರು ಕೂಡ ಇರಬಹುದು. ಸೊ ಹಾಗಾಗಿ ಎಲ್ಲರೂ ಕೂಡ ಚೆಕ್ ಮಾಡಿ. ಸೊ ಇದರಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ನೋಡಿದ್ರೆ, ಟೋಟಲ್ ನಂಬರ್ ಆಫ್ ವೇಕೆನ್ಸಿಗಳು ಎಷ್ಟಿದ್ದು, ಸೊ ಟೋಟಲ್ ನಂಬರ್ ಆಫ್ ಎಷ್ಟು ಜನ ಸೆಲೆಕ್ಟ್ ಆಗಿದ್ದಾರೆ, ಮತ್ತು ಲಾಸ್ಟ್ ಮ್ಯಾನ್ದು ಒಂದು ಕಟ್ ಆಫನ್ನು ಕೂಡ ನೋಡಿರುವಂಥದ್ದು. ಕಟ್ ಆಫ್ ಅಂತಲೂ ಹೇಳ್ಬೋದು, ಲಾಸ್ಟ್ ಪರ್ಸನ್ ಏನು ಸ್ಕೋರ್ ಮಾಡಿದ್ದಾರೆ ಅಂತಲೂ ಕೂಡ ನೋಡ್ಬೋದು. ನೋಡಿ, ಜನರಲ್ ಮೆರಿಟಿಗೆ ಬಂದಾಗ ಅದರ್ಸಲ್ಲಿ 90.5 ಇದೆ. ಅದೇ ರೀತಿಲಿ ಸ್ಕೆಡ್ಯೂಲ್ ಕ್ಯಾಸ್ಟ್ ಅಂದರೆ SC ನೋಡಿದಾಗ 86.5 ಇದೆ. ಅದೇ ರೀತಿ ST ನೋಡಿದಾಗ 87.83 ಇದೆ. ಕ್ಯಾಟಗರಿ 1 ನೋಡ್ಬೋದು. ಇದೇ ರೀತಿಲಿ ಎಲ್ಲ ಕ್ಯಾಟಗರಿಯವ್ರದ್ದು ಕೂಡ ನೀವು ನೋಡ್ಕೊಂಡು ಹೋಗ್ಬೋದು. ಪ್ರತಿ ಸರ್ಕಲ್ಗೂ ಕೂಡ ಬೇರೆ ಬೇರೆ ಕಟ್ ಆಫ್ ಇಟ್ಟಿದ್ದಾರೆ. ಸೊ ಆಲ್ರೆಡಿ ನಿಮಗೆ ಮೊದಲೇ ಕೂಡ ಹೇಳಿದೆ ನಾನು, ಕಟ್ ಆಫ್ ಸರ್ಕಲ್ ವೈಸ್ ಇಡ್ತಾರೆ. ಈ ಹಿಂದೆ ಸರ್ಕಲ್ ವೈಸ್ ಇರಲಿಲ್ಲ ಅಂತಲೂ ಕೂಡ ಹೇಳಿದೆ. ಸೊ ಹಾಗಾಗಿ ನಿಮ್ಮ ಎಲ್ಲ ಸರ್ಕಲ್ ಅವರಿಗೂ ಕೂಡ ನೋಡ್ಬೋದು. ಅವರ ಲಿಸ್ಟನ್ನು ಕೂಡ ಬಿಟ್ಟಿದ್ದಾರೆ, ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಪರ್ಸೆಂಟೇಜು ಕೂಡ ಬಿಟ್ಟಿದ್ದಾರೆ. ಆಲ್ಮೋಸ್ಟ್ ಆಲ್ ನಾವು ನೋಡೋದಾದರೆ ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಭಾಳ ಕಡಿಮೆ ಕಟ್ ಆಫ್ ಹೋಗಿದೆ. ಕೆಲವೊಂದು ಸರ್ಕಲ್ಗೆ ನೋಡಿ 50 ಪ್ಲಸ್ ಇದ್ದವ್ರಿಗೂ ಕೂಡ ಸೆಲೆಕ್ಷನ್ ಆಗಿದೆ. ಸೊ ಆಸ್ ಯೂಸಲ್ ಜನರಲ್ ಕ್ಯಾಸ್ಟ್ ನಾವು ನೋಡಿದಾಗ ಮೋರ್ ದ್ಯಾನ್ 90% ಆಗಿದೆ. ಒಂದು ಅವರೇಜ್ ಹೇಳ್ತಾ ಇದ್ದೇನೆ, ನಾಟ್ ಎಕ್ಸಾಕ್ಟ್. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕಟ್ ಆಫ್ ಯಾವುದಕ್ಕೆ ಎಷ್ಟು ಹೋಗಿದೆ ಅಂತ, ಯಾವ ಸರ್ಕಲ್ಗೆ ಅಂತ ಹೇಳಿ ಎಕ್ಸಾಕ್ಟನ್ನು ಕೂಡ ನಾನು ನಂತರದಲ್ಲಿ ನಿಮಗೆ ವಿಡಿಯೋ ಮಾಡ್ತೀನಿ. ಸೊ ಇದರಲ್ಲಿ ನೀವು ನಿಮ್ಮ ಹೆಸರನ್ನು ಕೂಡ ನೋಡ್ಕೋಬೋದು. ಹಾಗಾದರೆ ಈಗ ನಾವು ಸೆಲೆಕ್ಟ್, ನಮ್ಮ ಒಂದು ಕಟ್ ಆಫ್ ಪಾರಾಗಿದೆ ಸರ್, ಬಟ್ ಸೆಲೆಕ್ಟ್ ಆಗಿಲ್ಲ ಅಂತ ಯಾರು ಹೇಳ್ತೀರಾ? ಸೊ ಅಂದರೆ ನಿಮ್ಮ ಕಟ್ ಆಫು ಏನಿದೆ, ಲಾಸ್ಟ್ ಪರ್ಸನ್ ಏನು ಸ್ಕೋರ್ ಮಾಡಿದ್ದಾರೆ ನಿಮ್ಮ ಒಂದು ಕ್ಯಾಟಗರಿಯಲ್ಲಿ, ಸೊ ಆ ಲಾಸ್ಟ್ ಪರ್ಸನ್ಗಿಂತನೂ ನಿಮ್ಮ ಒಂದು ಮಾರ್ಕ್ಸ್ ಜಾಸ್ತಿ ಇದೆ ಬಟ್ ಸೆಲೆಕ್ಷನ್ ಆಗಿಲ್ಲ ಅನ್ನೋರು ಯಾರಿದ್ದೀರಿ, ಅಂಥವ್ರು ಏನು ಮಾಡಬೇಕಂದ್ರೆ 16/3/2003 ನೀವು ಒಂದು ಮೇಲನ್ನು ಮಾಡಬೇಕಾಗುತ್ತೆ. ಅದರ ಒಂದು ಸ್ಕ್ರೀನ್ಶಾಟು ಅಥವಾ ಆ ಒಂದು ಪೇಜಿನ ಆ ಒಂದು ಫಾರ್ಮೆಟನ್ನು ಪ್ರಿಂಟನ್ನು ತೆಗೆದುಕೊಂಡು ಅದರ ಒಂದು ಫೋಟೋ ಪ್ಲಸ್ ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ ಏನಿದೆ ಅದರ ಒಂದು ಫೋಟೋ ಅನ್ನು ನೀವು ಕಳಿಸಿ ಈ ಒಂದು ಮೇಲ್ಗೆ ಮೇಲ್ ಮಾಡಬೇಕಾಗತ್ತೆ. ನೋಡಿ, ಈ ಮೇಲ್ ಇರುತ್ತೆ, ಈ ಮೇಲ್ಗೆ ಮೇಲ್ ಮಾಡಬೇಕಾಗುತ್ತೆ. 16/3/2021 ನೀವು ಮಾಡಬೇಕಾಗತ್ತೆ. ನಂತರದಲ್ಲಿ ನಿಮಗೆ ಕನ್ಸಿಡರ್ ಮಾಡಬಹುದು ಅಥವಾ ವಿತ್ ಪ್ರೂಫ್ ಕೊಟ್ಟಿದ್ರೆ ನೀವು ಕನ್ಸಿಡರ್ ಮಾಡ್ದೇ ಇರ್ಬೋದು. ಸೊ ಅವರು ಯಾರು ನಾವು ಸೆಲೆಕ್ಷನ್ ಆಗಬೇಕಾಗಿತ್ತು ಆದರೆ ಆಗಿಲ್ಲ ಅನ್ನೋರಿಗೆ ಈ ಥರ ಮಾಡ್ಬೋದು. ಸೊ ಸೆಲೆಕ್ಷನ್ ಆಗಿರೋರು ಏನು ಮಾಡ್ಬೋದು ಅಂದರೆ, ಸೆಲೆಕ್ಷನ್ ಆಗಿರೋರು ಏನು ಮಾಡ್ಬೋದು, ಇದೇ ಮಾರ್ಚ್ನ ಅಂತ್ಯದೊಳಗಡೆ ಬಿಡುವ ಸಾಧ್ಯತೆ ಇದೆ. ಸೊ ನಿಮಗೆ ಒಂದು ಡೇಟ್ ಕೊಡ್ತಾರೆ, ಫಿಸಿಕಲ್ ಡೇಟನ್ನು ಅಲ್ಲಿಗೆ ಹೋಗಿ ಅಟೆಂಡ್ ಮಾಡಬೇಕಾಗತ್ತೆ. ಸೊ ನಂತರದಲ್ಲಿ ಅಲ್ಲಿ ಏನು ಪ್ರೊಸೆಸರ್ ಇದೆ, ಸೆಲೆಕ್ಷನ್ ಪ್ರೊಸೆಸರ್ ನಿಮಗೆ ಆಲ್ರೆಡಿ ಈ ಹಿಂದೆ ಮಾಡಿದಂಥ ವೀಡಿಯೋಗಳಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಇವತ್ತಿಗೆ ತಿಳಿಸ್ಕೊಡ್ಬೇಕಾಗಿರೋದು ಇಷ್ಟು. ವೀಕ್ಷಕರೇ, ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಮತ್ತು ನಿಮ್ಮ ಎಲ್ಲ ಸ್ನೇಹಿತರಿಗೂ ಕೂಡ ಈ ವಿಡಿಯೋ ಶೇರ್ ಮಾಡಿ, ಮತ್ತು ಹೊಸಬರಾಗಿದ್ದರೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಆನ್ ಮಾಡಿ. ಇವತ್ತಿಗೆ ಇಷ್ಟು, ಮತ್ತೆ ಸಿಗೋಣ ಹೊಸ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಬಾಯ್ ಬಾಯ್.